ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಪ್ರೀತು, ನಿನ್ನ ನನ್ನ ಸ್ವಂತ ಮಗನಿಗಿಂತ ಹೆಚ್ಚು ಅಂತ ಅನ್ಕೊಂಡಿದ್ದೀನಿ. ನೀನು ಅಷ್ಟೇ, ಅಖಿಲಕ್ಕ ಮತ್ತೆ ನನ್ನ ಮಧ್ಯ ಯಾವ ಭೇದ ಭಾವನೂ ಮಾಡಿಲ್ಲ. ಅದೇ ನಂಬಿಕೆ ಮೇಲೆ ನಿನ್ನ ಒಂದ್ ಸಹಾಯ ಕೇಳ್ತೀನಿ, ಮಾಡ್ತೀಯೇನಪ್ಪ ಪ್ರೀತು? ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ, ಸಹಾಯ ಬೇಕೆಂದು ಬಾಯಿ ತೆರೆದು ಕೇಳಬೇಕು. ಈ ನಿಮ್ಮ ಕಂದನಿಗೆ ಮಾಡು ಎಂದು ಆಜ್ಞೆ ಮಾಡಿ ಸಾಕು, ಅದನ್ನು ಶಿರಸಾ ವಹಿಸಿ ಪಾಲಿಸುತ್ತೇನೆ. ಹೇಳಿ ಚಿಕ್ಕಮ್ಮ, ನನ್ನಿಂದ ಏನಾಗಬೇಕೆಂದು ಹೇಳಿ. ಪ್ರೀತು, ನಿನ್ನ ಆಕ್ಟಿಂಗ್ ಸೂಪರ್ ಕಣೋ, ಆದ್ರೆ ಸ್ವಲ್ಪ ಓವರ್ ಆಯ್ತು ಅನ್ಸ್ಲಿಲ್ವಾ? ಥ್ಯಾಂಕ್ ಯು ಚಿಕ್ಕಮ್ಮ, ಅದು ಓವರ್ ಆಗ್ಲಿ ಅಂತಾನೆ ಓವರ್ ಆಕ್ಟಿಂಗ್ ಮಾಡಿದ್ದು. ಅದೇನಂದ್ರೆ ಓವರ್ ಆದ್ರೆ ಕಮ್ಮಿ ಮಾಡ್ಕೋಬಹುದು, ಆದ್ರೆ ಕಮ್ಮಿ ಆದ್ರೆ ಜಾಸ್ತಿ ಮಾಡಕ್ಕಲ್ವಲ್ಲ, ಅದಕ್ಕೋಸ್ಕರ ಇದು. ಇದನ್ನೆಲ್ಲ ಯಾರು ನಿನ್ಗೆ ಹೇಳ್ಕೊಟ್ಟಿದ್ದು? ನಮ್ಮ ಹಳೆ ಗುರುಗಳಾದ ರಂಗನಾಥ ಪಾರ್ಥ. ವಾಹ್, ಸೂಪರ್ ಸೂಪರ್ ಆಗಿ ಹೇಳ್ಕೊಟ್ಟಿದ್ದಾರೆ ಕಣ. ಅವ್ರ ಹತ್ರ ಹೋಗಿ ಈ ನನ್ನ ಕಾಯಿಲೆಗೆ ಏನಾದ್ರೂ ಪರಿಹಾರ ಸಿಗ್ಬೋದಾ ಅಂತ ಕೇಳ್ತೀಯಪ್ಪ. ಅವ್ರೇನ್ ಡಾಕ್ಟರಾ? ಮತ್ತಿನ್ನೇನು? ಡೈರೆಕ್ಟರ್. ಹೌದಾ, ಸೂಪರ್ ಸೂಪರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರೀತು, ಅವ್ರ ಹತ್ರ ಏನು ನಿಮ್ಮ ಕಾಯಿಲೆ ವಾಸಿ ಆಗ್ಬೇಕು ಅಷ್ಟೇತಾನ? ಹೌದು 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 ಪ್ರೀತು. ಪ್ರೀತು, ನಾನು ಅವತ್ ಕೇಳಿದಾಗ ಈ ಕಾಯಿಲೆಗೆ ಮದ್ದೇ ಇಲ್ಲ ಅಂತ ಹೇಳಿದ್ದೆ. ಏನ್ ಯೋಚನೆ ಮಾಡ್ತಿದ್ಯಪ್ಪ ಕಂದ? ಚಿಕ್ಕಮ್ಮ, ಯಾಕೋ ನನಗೂ ನಿಮ್ ತರನೆ ಕಾಯಿಲೆ ಬಂದ್ಬಿಡ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಬಿಡ್ತು ಅನ್ನೋ, ನಿನ್ಗೆ ಯಾಕೋ ಬರುತ್ತೆ ಆ ಕಾಯಿಲೆ? ಯಾಕಂದ್ರೆ ನಾನ್ ಹೇಳಿದ ಮಾತು ನನಗೆ ಮರ್ತು ಹೋಗಿದೆ ನೋಡಿ, ಅದಕ್ಕೆ. ಯಾವ ಮಾತಪ್ಪ ಕಂದ? ಅದೇ, ಅವತ್ತು ನಿಮ್ಗೆ ಈ ಕಾಯಿಲೆಗೆ ಮದ್ದಿಲ್ಲ ಅಂತ ಹೇಳಿದ್ದೆ, ಅದು ನೀವ್ ಹೇಳಿದ್ಮೇಲೆ ನಂಗೆ ನೆನಪಾಗಿದ್ದು. ಓ ಮೈ ಸಿಂಡ್ರಲ್ಲ, ನಾನೇ ನೆನಪಿಸಿ ತಗಲ ಕಂಡಂಗ ಆಯ್ತಲ್ಲಪ್ಪ. ಅಲ್ಲ ಪ್ರೀತು, ಪ್ರಪಂಚದಲ್ಲಿ ಎಂತೆಂತ ಕಾಯಿಲೆಗಳಿಗೂ ಮದ್ದು ಕಂಡು ಹಿಡ್ದಿದ್ದಾರೆ, ಈ ಕಿತ್ತೋಗಿರೋ ಸಿಂಡ್ರಲ್ಲ ಕಾಯಿಲೆಗೆ ಯಾರು ಮದ್ದು ಕಂಡು ಹಿಡ್ದಿಲ್ಲಲ್ವೇನೋ. ಪಾಯಿಂಟ್ ಟು ಬಿ ನೋಟೆಡ್. ಚಿಕ್ಕಮ್ಮ, ಇದ್ರ ಬಗ್ಗೆ ನಾಳೆ ಡಿಸ್ಕಷನ್ ಮಾಡಿ ಒಂದು ಸೀರಿಯಸ್ ಆಗಿ ಚರ್ಚೆ ವಿಮರ್ಶೆ ಮಾಡೇ ಬಿಡ್ತೀನಿ. ಆಯ್ತಪ್ಪ, ಮಾಡು. ಚಿಕ್ಕಮ್ಮ, ಅಷ್ಟಕ್ಕೂ ಮೇಲ್ಗಡೆ ಅಂತದೇನ್ ನೋಡಿದ್ರಿ? ಏನ್ ನೋಡಿದ್ನ? ಟೆರೆಸ್ ಅಲ್ಲಿ ಆದಿ ಪಾರು ಒಟ್ಟೆ ಕುತ್ಕೊಂಡು ಊಟ ಮಾಡೋದನ್ನ ನೋಡಿದ್ನಪ್ಪ. ಹೌದಾ? ಹ್ಮ್, ಅದು ಸಾಲದು ಅಂತ ಭಾವನೆ ಅವರಿಬ್ರಿಗೂ ಊಟ ಬಡಿಸ್ತಾ ಇದ್ರು ಗೊತ್ತಾ? ಸೋ ಫನಿ, ನಮ್ ಡ್ಯಾಡ್ ಅವ್ರಿಗೆ ಊಟ ಬಡಿಸೋದಂದ್ರೆ ಏನ್ ಚಿಕ್ಕಮ್ಮ ಇದು? ನಿಜ ಕಣಪ್ಪ ನೀನ್ ಹೇಳೋದು, ಆದ್ರೆ ನಾನ್ ಹೇಳ್ತಿರೋದು ನನ್ ಕಲ್ಪನೆ ಅಲ್ವಾ? ಚಿಕ್ಕಮ್ಮ, ಈಗ ನನ್ಗೆ ಜನನಿ ಮುತ್ ಕೊಡ್ತಿದ್ದಾಳೆ ಅಂತ ಅನ್ಸಿದೆ ನೋಡಿ. ಮುತ್ತ ಅವಳೆಲ್ ಕೊಡ್ತಿದ್ದಾಳೆ, ಕಾಣಿಸ್ತಾ ಇಲ್ವಲ್ಲ? ನೀನ್ ಹೇಳಿದ್ದು ಕರೆಕ್ಟ್ ಕಣು, ಜನನೆ ನಿನ್ಗೆ ಮುತ್ ಕೊಡ್ತಾ ಇರೋದು ನನಗೆ ಕಾಣಿಸ್ತಾ ಇದೆ. ಹೌದಾ ಚಿಕ್ಕಮ್ಮ? ಜನನೆ ನನ್ಗೆ ಮುತ್ ಕೊಡಕ್ಕೆ ಅವಳು ಇಲ್ಲಿರ್ಬೇಕಲ್ವಾ? ಏನು ಅವಳು ಇಲ್ಲಿಲ್ವಾ? ಓ ಮೈ ಸಿಂಡ್ರಲ, ನನಗೆ ಆ ಸಿಂಡ್ರಲ ಕಾಯಿಲೆ ಅದ್ ಯಾವ ಸ್ಟೇಜ್ ಅಲ್ಲಿ ಇದೆಯೋ ಮೊದ್ಲು ಅದಕ್ಕೆ ಪರಿಹಾರ ಕಂಡಿಡಿಬೇಕು. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ ಫೈವ್ ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.